ಒಬ್ಬ ಶಿಲ್ಪಿ ಒಂದು ಬಂಡೆಯನ್ನು ಕೆತ್ತಿ ಆ ಬಂಡೆಗೆ ಆಕಾರ ಕೊಟ್ಟು ಜೀವ ತುಂಬುತ್ತಾನೆ. ಆದರೆ ನೀನು ನಿನ್ನ ಮೇಲೆ ಒತ್ತಡ ಹಾಕಿಕೊಂಡು ನಮಗೆ ಜೀವ ರೂಪಿಸುವೆ. ನಾನು ನಿನ್ನ ಮೇಲೆ ಬರೆಯುವ ಪ್ರತಿಯೊಂದು ಅಕ್ಷರ ನನ್ನ ಜೀವನದ ಪ್ರತಿಯೊಂದು ಮೆಟ್ಟಿಲು. ನಾನು ತಪ್ಪು ಮಾಡಿ ನಿನ್ನ ಎಸೆದರೂ ನೀನು ಮತ್ತೆ ಬರುವೆ. ನೀನು ಒಂದು ಕನ್ನಡಿ ಇದ್ದ ಹಾಗೆ, ನಾನು ಯಾರು, ಯಾರ್ಯಾರು, ಏನು ಅನ್ನುವುದನ್ನು ನೀನು ತಿಳಿಸುವೆ. ಒಳ್ಳೆಯದು ಕೆಟ್ಟದು ನಿಮ್ಮ ನಿಮ್ಮ ಮನಸ್ಸಿಗೆ ಯೋಚನೆಗೆ ಸೇರಿದ್ದು ಎಂದು ತಿಳಿಸಿಕೊಡುವೆ. ಪ್ರಪಂಚ ಪ್ರಳಯ ಆದರೂ, ಎಲ್ಲವೂ ಕೂಡ ನಾಶ ಆದರೂ ನೀನು ಎಂದಿಗೂ ನಾಶವಾಗುವುದಿಲ್ಲ. ಹಾಗೆ ಪೂರ್ವಜರು ನಿನ್ನ ಮೇಲೆ ಹಾಕಿರುವ ಒತ್ತಡ ನೀನು ಮುಂದಿನ ಪೀಳಿಗೆಗೆ ಪಾಠವಾಗಿರುವೆ. ಲವ್, ನೋಡು, ಇದು ನನ್ನ ಬಯೋಡೇಟ. ನಾನು ಏನು ಅನ್ನೋದು ಈ ಪೇಪರ್ನಲ್ಲಿದೆ. ಇರು. ನೋಡು, ಇದು ಒಂದು ಪೇಪರು. ನಾನು ಏನಾಗಬೇಕು ಅನ್ನೋದು ಈ ಪೇಪರ್ನಲ್ಲಿದೆ. ನೋಡಿಲ್ಲಿ, ಇವೆರಡು ಪೇಪರ್ ಮೇಲೂ ನನ್ನ ಜೀವನ ನಿಂತಿದೆ. ಏನು ಏನಾ? ಹರೀಶ್. ಹರೀಶಾ? ಹರೀಶಾ, ಫುಲ್ ನೇಮ್ ಹೇಳ. ಹರೀಶ್ ಗೌಡ. ಎಜುಕೇಷನ್? ಏ, ಇಲ್ಲಿ ಬಿ ಕಾಮ್ ಪರ್ಸೆಂಟೇಜ್ ಹಾಕು. ಎಷ್ಟು? 75%. ಸರಿ, PDF ಸೆಂಡ್ ಮಾಡ್ಬಿಡು ನನಗೆ. ಹ್ಞೂ, ನಿನ್ನ ಮೊಬೈಲಿಗೆ ಸೆಂಡ್ ಮಾಡ್ತೀನಿ ನೋಡು. ಹಲೋ, ಹೇಳಪ್ಪ. ಹಲೋ ಹರೀಶಾ, ಅಮ್ಮಂಗೆ ಹುಷಾರಿಲ್ಲ ಕಣು, ನನಗೂ ವಯಸ್ಸಾಯಿತು, ಇನ್ನು ನನ್ನ ಕೈಯಲ್ಲಿ ದುಡ್ದು ನಿನ್ನ ಸಾಕಾಗಲ್ಲ ಕಣು, ನೀನೇ ನಮ್ಮನ್ನ ಸಾಕಬೇಕು ಕಣು ದುಡ್ದು. ಕೆಲವರ ಜೀವನದಲ್ಲಿ ಏನಾಗಬೇಕು ಅನ್ನೋದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಇನ್ನು ಕೆಲವರಿಗೆ ಅವ್ರ ಅಪ್ಪ ಅಮ್ಮ ಡಿಸೈಡ್ ಮಾಡ್ತಾರೆ. ಆದರೆ ಇವನ ವಿಷಯದಲ್ಲಿ ಏನಾಗ್ಬೋದು ಅಂತ ಯಾರು ಡಿಸೈಡ್ ಮಾಡೋದು? ಅವ್ರ ಅಪ್ಪ ಅಮ್ಮನ ಅಥವಾ ಅವನೇನ? ಎಲ್ಲರ ಜೀವನನೂ ಒಂದು ಪೇಪರಿಂದನೇ ಶುರು ಆಗೋದು. ಕಲಿಯೋ ಶಾಲೆಯಿಂದ ಹಿಡಿದು ದುಡಿದು ಸಂಬಳ ತಂದು ಸತ್ತು ಮಣ್ಣಾಗೋವರೆಗೂ. ಇಂತಿ ನಿಮ್ಮ ಪ್ರೀತಿಯ ವರುಣ್ ಗೌಡ.